ಕಾಂಗ್ರೆಸ್ ನಂಬಿದ್ರೆ ಚಂಬು ಚಂಬು. ಮಂಡ್ಯದಲ್ಲಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಮಂಡ್ಯದಲ್ಲಿ ಗೆಲ್ಲೋ ಅಭ್ಯರ್ಥಿಗೆ ಕಾಂಗ್ರೆಸ್ ಕೈ ಕೊಟ್ಟಿದೆ. ಹೀಗಾಗಿ ಮಂಡ್ಯ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೆರಳಿಸಿದೆ. ಗೆಲ್ಲೋ ಅಭ್ಯರ್ಥಿಯನ್ನ ಅವರಿಗೆ ಟಿಕೆಟ್ ಮಿಸ್ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ನಂಬಿದ್ರೆ ಚಂಬು ಚಂಬು. ಯಾಕೆಂದ್ರೆ ಮಂಡ್ಯದಲ್ಲಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಮಂಡ್ಯದಲ್ಲಿ ಗೆಲ್ಲೋ ಅಭ್ಯರ್ಥಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿಲ್ಲ. ಗೆಲ್ಲೋ ಅಭ್ಯರ್ಥಿಯಾಗಿರುವಂತಹ ಕೆಕೆ ರಾಧಾಕೃಷ್ಣಗೆ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದೆ. ಗೆಲ್ಲೋ ಅಭ್ಯರ್ಥಿಯನ್ನ ಕೈ ಬಿಟ್ಟಿದ್ದಕ್ಕೆ ಜಿಲ್ಲಾ ಕಾಂಗ್ರೆಸ್ಸಿಗರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ 6 ತಿಂಗಳಿನಿಂದಲೂ ಸಹ ಕೆಕೆ ರಾಧಾಕೃಷ್ಣ ಅವರು ಕ್ಷೇತ್ರದಲ್ಲಿ ಓಡಾಡಿದ್ರು. ಭಾರಿ ಜನಬೆಂಬಲವನ್ನು ಸಹ ಗಳಿಸಿದ್ರು. ಜೆಡಿಎಸ್ ಟಿಕೆಟ್ ಫಿಕ್ಸ್ ಆಗಿತ್ತು ಅವರಿಗೆ. ಆದರೆ ಅದನ್ನು ಬಿಟ್ಟು ಅವರು ಕಾಂಗ್ರೆಸ್ಗೆ ಬಂದಿದ್ರು. ಟಿಕೆಟ್ ಕೊಡೋದಾಗಿ ಕಾಂಗ್ರೆಸ್ಗೆ ರಾಜ್ಯ ನಾಯಕರು ಕರ್ಕೊಂಡು ಬಂದಿದ್ರು. ಕೆಕೆ ರಾಧಾಕೃಷ್ಣ ಬೆಂಬಲಕ್ಕೆ ಇಡೀ ಮಂಡ್ಯ ಕಾಂಗ್ರೆಸ್ ಬಳಗವೇ ನಿಂತಿತ್ತು. ರಾಧಾಕೃಷ್ಣ ಗೆಲ್ಲಿಸೋದಕ್ಕೆ ಜಿಲ್ಲಾ ಮುಖಂಡರು ಸಹ ಪಣತೊಟ್ಟು ನಿಂತಿದ್ರು. ಆದರೆ ಅವರಿಗೂ ಈಗ ಶಾಕ್ ಆಗಿದೆ. ಜನಪರ ಕೆಲಸಗಳಿಗಾಗಿಯೇ ಭಾರಿ ಖರ್ಚು ಮಾಡಿದ್ರು ರಾಧಾಕೃಷ್ಣ ಅವರು. ರಾಧಾಕೃಷ್ಣಗೆ ನಂಬಿಸಿ ಬೇರೆ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಆಕ್ರೋಶ ಸ್ಫೋಟವಾಗಿದೆ. ಸಂಜೆಯೊಳಗೆ ಸಭೆ ಸೇರಲಿದ್ದಾರೆ ಮಂಡ್ಯ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು. ಜೆಡಿಎಸ್ ಸೇರಲು ನಿರ್ಧಾರವನ್ನು ಮಾಡುವಂಥ ಸಾಧ್ಯತೆ ಇದೆ. ಗೆಲ್ಲುವ ಅಭ್ಯರ್ಥಿಯನ್ನು ಕಡೆಗಣನೆ ಮಾಡಿದ್ದಕ್ಕೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ರಾಧಾಕೃಷ್ಣಗೆ ಅನ್ಯಾಯ ಅನ್ಯಾಯ ಅಂತ ಕಾರ್ಯಕರ್ತರು ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಮಂಡ್ಯದಲ್ಲಿ ಕಳೆದ ಬಾರಿ 7-7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸೋತಿತ್ತು. ಈ ಬಾರಿಯೂ ಅದೇ ಫಲಿತಾಂಶ ಬರುತ್ತೆ ಅಂತ ಕಾರ್ಯಕರ್ತರು ಬಹಳ ನೋವಿನಿಂದ ತಮ್ಮ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಕೆಕೆ ರಾಧಾಕೃಷ್ಣ ಅವರಿಗೆ ಈ ಬಾರಿ ಟಿಕೆಟ್ ಸಿಗುತ್ತೆ ಅಂತ ಎಲ್ಲರೂ ಸಹ ನಂಬಿದ್ರು. ಆದರೆ ಈಗ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಸೊ ಹೀಗಾಗಿ ಅವರ ಜೊತೆಗೆ ಇರತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ನೋಡಿದರೆ ಅವರಿಗೆ JDS ಟಿಕೆಟ್ ಫಿಕ್ಸ್ ಆಗಿತ್ತು. ಆದರೆ ನಾವು ಟಿಕೆಟ್ ಕೊಡ್ತೀವಿ ಅಂತ ಇವರನ್ನು ಪಕ್ಷಕ್ಕೆ ಕರ್ಕೊಂಡು ಬಂದಿದ್ದರು ರಾಜ್ಯ ನಾಯಕರು. ಆದರೆ ಈಗ ಅವರಿಗೆ ಟಿಕೆಟನ್ನು ನೀಡಲಾಗಿಲ್ಲ.